ಕುರುಡು ಪದ್ಧತಿಯ ಭ್ರಮೆ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳುತ್ತಾರೆ, ಒಂದು ಊರಿನಲ್ಲಿ ಕೆಲವು ಬ್ರಾಹ್ಮಣರು ಪ್ರಾತಃ ಕಾಲದಲ್ಲಿ ತಮ್ಮ ನಿತ್ಯದ ಕಾರ್ಯಗಳನ್ನು ಮಾಡಲು ನದಿಗೆ ಹೋಗುತ್ತಿದ್ದರು, ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು. ಅವರಿಗೆ ಅಂತ ಇದ್ದಂತಹ ಆಸ್ತಿ ಒಂದು ತಾಮ್ರದ ಚೊಂಬು. ಆ ಚೊಂಬುಗಳನ್ನು ನದಿಯ ತೀರದಲ್ಲಿ ಇಟ್ಟು ಅವರು ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗಿ ಗಾಯತ್ರಿ ಎಲ್ಲ ಮುಗಿಸಿ ಬರುತ್ತಿದ್ದರು. ಅವರಲ್ಲಿ ಒಬ್ಬ ಹಿರಿಯ ವೈಷ್ಣವ ಬ್ರಾಹ್ಮಣ ಗಮನಿಸುತ್ತಿದ್ದ ತನ್ನ ಪಾತ್ರೆಗಳು ಅದಲು ಬದಲು ಆಗುತ್ತಿದೆ, ಆದರೆ ತನ್ನ ವೈಯಕ್ತಿಕ ಪಾತ್ರ ಆ ತಾಮ್ರದ ಚೊಂಬು ತಾನು ಮಾತ್ರ ಉಪಯೋಗಿಸಬೇಕು ಅನ್ನುವುದು ಅವನ ಚಿಂತನೆ. ಆದ್ದರಿಂದ ಮರುದಿವಸ ಸ್ನಾನ ಮಾಡಲು ಹೋಗುವುದಕ್ಕಿಂತ ಮುಂಚೆ ಆ ಚೊಂಬಿನ ಒಳಗಡೆ ಹುಸುಕನ್ನು ತುಂಬಿಸಿ ಸ್ನಾನ ಮಾಡಲು ಹೋಗುತ್ತಾನೆ. ಇತರ ಬ್ರಾಹ್ಮಣರು ಬರುತ್ತಾರೆ, ಅವರು ಕೂಡ ತನ್ನ ಚೊಂಬುಗಳನ್ನು ಇಡುತ್ತಾರೆ ಹಾಗೂ ಗಮನಿಸುತ್ತಾರೆ, ಹಿರಿಯ ಬ್ರಾಹ್ಮಣ ತನ್ನ ಚೊಂಬುವಿನಲ್ಲಿ ಹುಸುಕನ್ನು ತುಂಬಿದ್ದಾನೆ, ಇದು ಯಾವುದೋ ಹೊಸ ಪದ್ಧತಿ ಇರಬೇಕು, ನಾವು ಕೂಡ ಹುಸುಕನ್ನು ತುಂಬಿಸಬೇಕು ಎಂದು ಅವರೆಲ್ಲರೂ ಕೂಡ ತಮ್ಮ ತಮ್ಮ ಚೊಂಬುವಿನಲ್ಲಿ ಹುಸುಕನ್ನು ತುಂಬಿಸಿ ಸ್ನಾನ ಮಾಡಲು ಹೋಗುತ್ತಾರೆ. ಈ ಹಿರಿಯ ಬ್ರಾಹ್ಮಣ ಸ್ನಾನ ಮಾಡಿ ಖುಷಿಯಿಂದ ವಾಪಸ್ ಬಂದು ಕಂಡಾಗ ಆ ಎಲ್ಲ ಚೊಂಬುಗಳಲ್ಲಿ ಹುಸುಕು ತುಂಬಿದೆ, ತನ್ನ ಚೊಂಬು ಯಾವುದು ಅನ್ನೋದು ಮತ್ತೆ ಪುನಃ ತಿಳಿಯುತ್ತಿಲ್ಲ. ಹಾಗೂ ಚಿಂತನೆ ಮಾಡಿದ, ಈ ಎಲ್ಲ ಬ್ರಾಹ್ಮಣರು ಎಂಥ ಮೂರ್ಖರು, ನಾನು ಯಾಕೆ ಮಾಡಿದೆ ಎಂದು ತಿಳಿಯದೆ ಸುಮ್ಮನೆ ತಮ್ಮ ಚೊಂಬುಗಳಿಗೆ ಹುಸುಕನ್ನು ತುಂಬಿದರಲ್ಲ ಎಂದು ಯೋಚಿಸಿದ. ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಈ ಕಥೆಯ ಮೂಲಕ ನಮಗೆ ಎರಡು ಉಪದೇಶಗಳನ್ನು ಕೊಡುತ್ತಿದ್ದಾರೆ. ಮೊದಲನೇದು, ನಾವು ಯಾವುದನ್ನೇ ಕೆಲಸ ಮಾಡುವುದಕ್ಕಿಂತ ಮುಂಚೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಇದಕ್ಕೆ ಅಧಿಕೃತವಾದಂತಹ ಕಾರಣವೇನು ಎಂದು ಕೇಳಿ ಹಿರಿಯರಿಂದ ಗುರುಗಳಿಂದ ನಾವು ತಿಳಿದು ಕಾರ್ಯವನ್ನು ಮಾಡಬೇಕು. ಎರಡನೇದಾಗಿ, ಗುರುಗಳು ಏನು ಮಾಡುತ್ತಾರೋ ಅದನ್ನು ಯಥಾರೂಪವಾಗಿ ನಾವು ಮಾಡಲು ಹೋಗಬಾರದು. ಗುರುಗಳನ್ನು ನಾವು ಅನುಸರಿಸಬೇಕೇ ಹೊರತು ಅನುಕರಿಸಬಾರದು. ಅನು ಅಂದರೆ ಹಿಂಬಾಲಿಸುವುದು, ಕರ ಅಂದರೆ ಕೆಲಸ, ಅನುಕರಿಸು ಅಂದರೆ ಏನು ಮಾಡಿದರೋ ಅದನ್ನು ನಾವು ಕೂಡ ಮಾಡುವುದು ಅರ್ಥವನ್ನು ತಿಳಿಯದೆ. ಅನುಸರಿಸು ಅಂದರೆ ಗುರುಗಳನ್ನು ಕೇಳಿ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಎಂದು ಪ್ರಶ್ನಿಸಿ ತಿಳಿದು ಮಾಡುವಂತಹದ್ದು. ಆದ್ದರಿಂದ ನಾವು ಯಾವುದೇ ಕೆಲಸ ಮಾಡುವುದಕ್ಕಿಂತ ಮುಂಚೆ ಆ ಕೆಲಸದ ಅಥವಾ ಪದ್ಧತಿಗಳ ಉದ್ದೇಶವನ್ನು ತಿಳಿದು ಜ್ಞಾನದಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು ಹಾಗೂ ಸಕಲ ಕಾರ್ಯಗಳು ಗುರುಗಳ ನಿರ್ದೇಶನದಲ್ಲಿ ನಾವು ಮಾಡಬೇಕು.